ಕರ್ನಾಟಕ ಟಿವಿಗೆ ಸ್ವಾಗತ ಹನ್ನೆರಡು ರಾಶಿಗಳಲ್ಲಿ ಭಾವುಕ ಸ್ವಭಾವದ ಸಹಾಯ ಗುಣವುಳ್ಳ ಹೆಚ್ಚು ಸಿಟ್ಟು ಉಳ್ಳ ರಾಶಿ ಅಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರ ಮನಸ್ಕಾರಕನಾಗಿದ್ದು ಕರ್ಕರಾಶಿಯವರ ಮನಸ್ಸು ಚಂಚಲವಾಗಿರುತ್ತೆ ಅಲ್ಲದೆ ಇವರು ಮೃದು ಸ್ವಭಾವದವರಾಗಿರುತ್ತಾರೆ ಹಾಗಾಗಿ ಇವರು ಶಕ್ತಿವಂತರಾಗಬೇಕು ಯುಕ್ತಿವಂತರಾಗಬೇಕು ಅಂದರೆ ಯಾವ ದೇವರನ್ನ ಪೂಜಿಸಬೇಕು ಅನ್ನೋ ಬಗ್ಗೆ ನಾವಿವತ್ತು ಹೇಳಲಿದ್ದೇವೆ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕರ್ಕರಾಶಿಯವರ ತತ್ವ ಜಲತತ್ವ ಹೀಗಾಗಿ ಇವರು ಭಾವುಕ ಸ್ವಭಾವದವರಾಗಿರುತ್ತಾರೆ ಯಾವುದಾದರೂ ಎಮೋಷನಲ್ ಸೀನ್ ನೋಡಿ ತಾವು ಕಣ್ಣೀರು ಹಾಕ್ತಾರೆ ಗುಣವುಳ್ಳ ರಾಶಿಯವರಾದ ರಾಶಿಯವರಿಗೆ ಸಿಟ್ಟು ಕೂಡ ಜಾಸ್ತಿ ಎನ್ನಬಹುದು ಇವರ ಸಿಟ್ಟು ಕಡಿಮೆಯಾಗಬೇಕು ಇವರು ಜೀವನದಲ್ಲಿ ಯಶಸ್ಸು ಕಾಣಬೇಕು ತಾಳ್ಮೆ ಮೈಗೂಡಬೇಕು ಅನ್ನೋದಾದರೆ ದೇವಿಯ ಆರಾಧನೆ ಮಾಡಬೇಕು ದುರ್ಗಾದೇವಿ ಸರಸ್ವತಿ ಲಕ್ಷ್ಮಿ ಈ ದೇವಿಯರ ಆರಾಧನೆ ಮಾಡಬೇಕು ಸರಸ್ವತಿಯನ್ನು ಪೂಜಿಸಿದ್ರೆ ವಿದ್ಯೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿಯನ್ನು ಪೂಜಿಸಿದ್ರೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಂತೆಯೇ ದುರ್ಗೆಯನ್ನ ಪೂಜಿಸಿದ್ರೆ ಧೈರ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಕರ್ಕರಾಶಿಯವರಿಗೆ ಧೈರ್ಯದ ಅವಶ್ಯಕತೆ ತುಂಬ ಇದೆ ಯಾಕಂದರೆ ಇವರದ್ದು ಮೃದು ಸ್ವಭಾವ ಇವರು ಜೀವಿ ಸಿಕ್ಕ ಸಿಕ್ಕವರನ್ನ ಥಟ್ ಅಂತ ನಂಬಿಬಿಡ್ತಾರೆ ಮೋಸ ಹೋಗ್ತಾರೆ ಹಾಗಾಗಿ ಇವರಿಗೆ ಯುಕ್ತಿ ಮತ್ತು ಶಕ್ತಿಯ ಅವಶ್ಯಕತೆ ಹೆಚ್ಚು ಹಾಗಾಗಿ ಕರ್ಕರಾಶಿಯವರು ಶಕ್ತಿ ದೇವತೆಯ ಪೂಜೆ ಮಾಡುವುದು ಮುಖ್ಯ ಇನ್ನು ಕರ್ಕರಾಶಿಯ ಅಧಿಪತಿಯಾಗಿರುವ ಚಂದ್ರನಿಗೆ ಯಾರು ಶತ್ರುಗಳಿಲ್ಲ ಚಂದ್ರ ಬುಧನಿಗೆ ಶತ್ರು ಆದರೆ ಚಂದ್ರನಿಗೆ ಯಾರು ಶತ್ರುಗಳಿಲ್ಲ ರಾಹು ಕೇತುಗಳಿಂದ ಚಂದ್ರನಿಗೆ ಸಮಸ್ಯೆ ಹೆಚ್ಚು ಆದ್ದರಿಂದ ಕರ್ಕರಾಶಿಯವರು ಸಮಸ್ಯೆಯಿಂದ ಪಾರಾಗಲು ನಾಯಿಗಳಿಗೆ ಆಹಾರ ನೀಡಬೇಕು ಅವುಗಳಿಗೆ ಹಿಂಸೆ ನೀಡಬಾರದು ನಾಯಿಯ ಜೊತೆ ಬೇರೆ ಪ್ರಾಣಿಗಳಿಗೂ ಆಹಾರ ನೀಡಬಹುದು ಆದರೆ ನಾಯಿಗಳಿಗೆ ಆಹಾರ ನೀಡಿದರೆ ಕರ್ಕರಾಶಿಯವರಿಗೆ ಉತ್ತಮ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ